ಮೇಘಾಲಯದ ತನ್ನ ದಿನಾಂಕ 14/8/2021 ಹಮ್ಮಿಕೊಳ್ಳಲಾಗಿದೆ. ನ್ಯಾಯಾಲಯಗಳಲ್ಲಿ ಚಾಲ್ತಿ ಇರುವ ಪ್ರಕರಣಗಳು ಹಾಗೂ ಇನ್ನೂ ನ್ಯಾಯಾಲಯಕ್ಕೆ ದಾಖಲಿಸದೇ ಇರುವ ಪ್ರಕರಣಗಳನ್ನು ರಾಜ್ಯಪೂರ್ವ ಪ್ರಕರಣಗಳು ಅಂತ ಪರಿಗಣಿಸಿ ವಿವಿಧ ಪ್ರಕರಣಗಳಾದ ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ಅಸಲು ದಾವೆಗಳು, ಬ್ಯಾಂಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ಭೂ ಸ್ವಾಧೀನ ಪ್ರಕರಣಗಳು, ವೈವಾಹಿಕ ಹಾಗೂ ಜೀವನಾಂಶ ಹಾಗೂ ಕಾನೂನಿನ್ವಯ ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ಬೌನ್ಸ್ ಪ್ರಕರಣಗಳು, ರಾಜಿಯಾಗಬಹುದಾದ ಎಲ್ಲ ತರಹದ ಪ್ರಕರಣಗಳನ್ನು ಕಟ್ಟಳೆಗಳನ್ನು ಮೇಲ್ಕಂಡ ದಿನಾಂಕದಂದು ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್, ಇಮೇಲ್, SMS, ವಾಟ್ಸಪ್, ಎಲೆಕ್ಟ್ರಾನಿಕ್ ಮೋಡ್ ಹಾಗೂ ಖುದ್ದಾಗಿ ಕಕ್ಷಿದಾರರು ಹಾಜರಾಗುವ ಮೂಲಕ ಸಂಪರ್ಕಿಸಿ ಪ್ರಕರಣಗಳನ್ನು ಲೋಕದಾಲತ್ ಮೂಲಕ ಅತಿ ಶೀಘ್ರವಾಗಿ ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳಲು ಇದು ಸುವರ್ಣಾವಕಾಶವಾಗಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಎಲ್ಲ ನಾಗರಿಕರಿಗೂ, ನಮ್ಮ ಬಂಧುಗಳಿಗೂ ಮತ್ತು ವರ್ತಕರಿಗೂ ವಂದನೆಗಳು. ಸಾಕಷ್ಟು ಬೇರೆ ಬೇರೆ ಕೆಲವೊಂದು ಪ್ರಕರಣಗಳಲ್ಲಿ ಸಾಮರಸ್ಯ ಬಹಳ ಮುಖ್ಯ ಇರ್ತದೆ. ಕೆಲವೊಂದು ಪ್ರಕರಣದಲ್ಲಿ ಈಗ ಕೌಟುಂಬಿಕ ಕಲರು ಅಲ್ಲೇನಿರ್ತದಂದ್ರೆ ಅವ್ರಿಗೂ ಬಂದು ಮಾತಾಡಿಸ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ನಾವು ತಿಳಿ ಹೇಳಿದ್ರೆ ಅದರಿಂದ ಅವ್ರಿಗೂ ಮತ್ತೆ ಪ್ರೀತಿಯನ್ನು ಮುಂದೆ ಬರ್ಬೋದು. ಆದರೆ ಕೆಲವೊಂದು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಏನಿರ್ತದೆ, ನಮ್ಮ ಮನೆಯಲ್ಲಿ ಕೂತ್ಕೊಂಡು ವರ್ಚುವಲ್ ಅಪೇರ್ ಆಗ್ತೇನೆ, ನನ್ನ ಕನ್ಸೆಂಟ್ ಇದೆ, ರಾಜಿ ಮಾಡ್ಕೊಳ್ತೇನೆ, ಡಿಗ್ರಿ ಬಂದು ಸೈನ್ ಮಾಡ್ತೇನೆ ಅಂತ ಹೇಳೋದು ಒಂದು ಅವಕಾಶ ಇರ್ತದೆ. ಆದ್ದರಿಂದ ಈಗ ವರ್ಚುವಲ್ ಅಲೌ ಮಾಡಿದ್ದಾರೆ. ಅದರ ಜೊತೆಗೆ ಫಿಸಿಕಲ್ ಅಂತೂ ಈಗ SOP, ನಮ್ಮ SOP ಮಾನ್ಯ ಉಚ್ಚನೆಯಾದ SOP ಕೂಡ ಬದಲಾಗಿದ್ದು ಅದರ ಪ್ರಕಾರ ಈಗ ನಾವೆಲ್ಲರೂ ಕೂಡ 14 ಗಂಟೆಗೆ ಅಲೋ ಮಾಡಿದ್ದೇವೆ. ಅಲ್ಲಿ ತನಕ ಕೊರೋನಾ ಕಂಟ್ರೋಲ್ ಇದ್ರೆ ಒಳ್ಳೆಯದು. ಇದು ಕೂಡ ಒಂದು ಬಹುಮುಖ್ಯ ಕಾರಣ. ಕೊರೋನಾ ಕಾರಣದಿಂದಲೇ ನಾವು ಆಲ್ ಓವರ್ ಸ್ಟೇಟ್ ಹೌದು ಇಡೀ ರಾಜ್ಯ ಅದಕ್ಕೆ ಆದಷ್ಟು ಮಟ್ಟಿಗೆ ಕಲಬುರಗಿಯ ಸಮಸ್ತ ನಾಗರಿಕರು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ದಯವಿಟ್ಟು ತಾವು ನ್ಯಾಯಾಲಯದಲ್ಲಿ ಏನಪ್ಪ ಅಂದರೆ ಸಾಕಷ್ಟು ವರ್ಷಗಳ ತನಕ ಖರ್ಚು ವೆಚ್ಚಗಳನ್ನ ಮಾಡಿಕೊಂಡು ಏನು ತಾವು ಒಂದು 10 ವರ್ಷ ಹೋಯ್ತು 20 ವರ್ಷ ಹೋಯ್ತು ನನ್ನ ಪ್ರಕರಣ ಅನ್ನೋ ಬದಲು ಈ ಒಂದು ಲೋಕಾದಂತಲ್ಲಿ ಬಂದರೆ ವಯಮಿಲ್ಲ, ಕೂತು ಮಾತಾಡಿಕೊಂಡು